ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಅಪಘಾತದಲ್ಲಿ ಮೃತಪಟ್ಟ ತಾಲೂಕು ಪಂಚಾಯತಿ ಸದಸ್ಯ ರಾಜ್ಕುಮಾರ್ ಅವರ ಅಂತಿಮ ದರ್ಶನ ಪಡೆದ ಗಣ್ಯಾತಿ ಗಣ್ಯರು. ಚಿಂತಾಮಣಿ ತಾಲೂಕಿನ ಮೈಲಾಂಡಹಳ್ಳಿ ಗೇಟ್ ಬಳಿ ಭಾನುವಾರ KSRTC ಬಸ್ ಮತ್ತು ಕಾರ್ ನಡುವೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಸಾವನ್ನಪ್ಪಿದ ತಾಲೂಕು ಪಂಚಾಯಿತಿ ಸದಸ್ಯ ರಾಜ್ಕುಮಾರ್ ಅವರ ಅಂತ್ಯ ಸಂಸ್ಕಾರ ಇಂದು ನಡೆಯಿತು. ಮಾಜಿ ಶಾಸಕ ಡಾಕ್ಟರ್ MC ಸುಧಾಕರ್ ಅವರು ಮೃತ ರಾಜ್ಕುಮಾರ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದ ನಂತರ ಅವರ ಕುಟುಂಬದವರಿಗೆ ಸಾಂತ್ವನ ಹೇಳಿದರು. ಅಂತ್ಯ ಸಂಸ್ಕಾರದಲ್ಲೂ ಭಾಗವಹಿಸಿದ್ದ ಅವರು ನಂತರ ಮಾತನಾಡಿ, ಬಡವರಿಗಾಗಿ ಹುಟ್ಟಿದ ರಾಜ್ಕುಮಾರ್ ನಿಧನದಿಂದ ತುಂಬ ನೋವಾಗಿದೆ ಎಂದರು. ಅಂತ್ಯ ಸಂಸ್ಕಾರಕ್ಕೂ ಮುನ್ನ ಮೃತ ರಾಜ್ಕುಮಾರ್ ಅವರ ಅಂತಿಮ ದರ್ಶನವನ್ನು ಶಿಕ್ಷಣ ಸಚಿವ GT ದೇವೇಗೌಡ, ಮಾಜಿ ಕೇಂದ್ರ ಸಚಿವ KH ಮುನಿಯಪ್ಪ, ಮಾಜಿ ವಿಧಾನ ಪರಿಷತ್ ಸದಸ್ಯ KV ಸುಬ್ಬಾರೆಡ್ಡಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಕವಿತಾ ಮಂಜುನಾಥ್, ಉಪಾಧ್ಯಕ್ಷ ನಾರಾಯಣ ಸ್ವಾಮಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ಡಾಬಾ ನಾಗರಾಜ್ ಸೇರಿದಂತೆ ಹಲವಾರು ತಾಲೂಕು ಪಂಚಾಯಿತಿ ಸದಸ್ಯರು ಭಾಗವಹಿಸಿ ದರ್ಶನ ಪಡೆದರು. ಕೋಚಿಮಲ್ ನಿರ್ದೇಶಕ ಹೂಲುವಾಡಿ ಬಾಬು, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಈರುಳ್ಳಿ ಶಿವಣ್ಣ, ಸ್ಕೂಲ್ ಸುಬ್ಬಾರೆಡ್ಡಿ ಶ್ರೀನಿವಾಸ್, ಮಾಜಿ MSIL ಅಧ್ಯಕ್ಷ ಅನಿಲ್ ಕುಮಾರ್, ಮುಖಂಡರಾದ ಜನಘಟ್ಟ ವೆಂಕಟಮುನಿಯಪ್ಪ, KC ಶಂಕರೇಗೌಡ, ಲಕ್ಷ್ಮೀ ವಿದ್ಯಾಸಂಸ್ಥೆಯ ಮಾಲೀಕ ನರಸಿಂಹರೆಡ್ಡಿ, ಡೆಕನ್ ಆಸ್ಪತ್ರೆಯ ಮಾಲೀಕ ಕಿರಣ್ ಕುಮಾರ್, BJP ಮುಖಂಡರಾದ ಡಾಕ್ಟರ್ ಅರುಣ್ ಬಾಬು, ರಾಯಲ್ ರಾಮಕೃಷ್ಣ ರೆಡ್ಡಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ಶ್ರೀನಿವಾಸ್ ಸೇರಿದಂತೆ ಸಿಬ್ಬಂದಿ ಹಾಗೂ ಹಲವಾರು ಗಣ್ಯರು ಭಾಗವಹಿಸಿದ್ದರು. ಮೃತರ ಅಂತ್ಯ ಸಂಸ್ಕಾರದಲ್ಲಿ ಸಾವಿರಾರು ಮಂದಿ ಭಾಗವಹಿಸಿದ್ದು ವಿಶೇಷ.